ಯಾರು ಟಿವಿ ಇದೆ ಬಟ್ ಟಿವಿ ಅಂತ ಹಾಕಲ್ಲ ಇವರು. ಸೊ ಅವರು ಹೊಸ ಇಂಡಿಕೇಟರ್ ಹಾಕಿದ್ದಾರೆ, ಹೊಸ ಇಂಡಿಕೇಟರ್ಗೂ ಸ್ಕ್ರಾಚಸ್ ಇದೆ ಹಿಂದ್ಗಡೆ. ಇಲ್ಲ ಕಂಟೆ ಹೋಗ್ಲಿ ಒಳಗೆ. ಚೈನ್ ಸ್ಪರ್ ಯಾವ ತರ ಮಾಡಿದಾರೆ ಅಂತಂದ್ರೆ ಫುಲ್ ಕೆಳಗಡೆ ಎಲ್ಲ ಸುರಿತಾ ಇದೆ, ಅದು ಸ್ವಿಂಗರ್ ಮೇಲೆ ಹಾಕ್ಬಿಟ್ಟಿದೆ. ಅಷ್ಟೊಂದು ಚೈನ್ ಸ್ಪರ್ ಮಾಡಿದ್ದಾರೆ ಗಾಡಿಗೆ, ನೋಡಿ ಕೆಳಗಡೆ ಎಲ್ಲ ಬಂದಿದೆ ಅದು. ಇವಾಗ ಮಡ್ಗಾರ್ಡ್ ಎಲ್ಯುನೇಟ್ ಆಗಿದೆ. ಹಲೋ ಬ್ಯೂಟಿಫುಲ್ ಪೀಪಲ್, ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ನೈಸ್. ಇವತ್ತು ಶೋರೂಮ್ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ನಂದು ಎಕ್ಸ್ಪಲ್ಸ್ ಇದೆ ಅಲ್ಲ, ಎಕ್ಸ್ಪಲ್ಸ್ನ ನಿನ್ನೆನೇ ನಾನು ಶೋರೂಮ್ ಬಿಟ್ಟಿದ್ದೆ ಸರ್ವಿಸಿಂಗೇ ಅಂತ. ಸರ್ವಿಸಿಂಗ್ ಬಿಡಬೇಕಾದ್ರೆ ಅಟ್ಲೀಸ್ಟ್ 500 kilometers ರನ್ನಿಂಗ್ ಆಗಬೇಕು. ಸೊ ನನ್ನ ಗಾಡಿ 309 ಏನೋ ಆಗಿತ್ತು. ಸೊ ಸರ್ವಿಸಿಂಗ್ ಬಿಡಬೇಕಾದ್ರೆ, ಸೊ ನಿನ್ನೆನೇ ಬಿಟ್ಬಿಟ್ಟೆ ಸರ್ವಿಸಿಂಗು. ಹೀಗಾಗಿ ಇವತ್ತು ಗಾಡಿನ ತರಕ್ಕೆ ಹೋಗ್ತಾ ಇದ್ದೀನಿ. ನಿನ್ನೆ ನನಗೆ ಟೈಮ್ ಇರಲಿಲ್ಲ ಗಾಡಿ ತೊಗೋಬೇಕಂತಂದರೆ. ತುಂಬ ಗಾಡಿನ ಆಫ್ ರೋಡಿಂಗ್ ಎಲ್ಲ ಮಾಡಿಬಿಟ್ಟು ಇದು ಆಗಿತ್ತಲ್ಲ, ಆಮೇಲೆ ಗಾಡಿ ನಮ್ಮ ಕೈಯಲ್ಲಿ ಬರ್ತಿರ್ಬೇಕಾದ್ರೆ ಸೊ ಪ್ರೊಡಕ್ಷನ್ ಲೈನಿಂದ ಹೊರಗಡೆ ಬಂದಾದಮೇಲೆ ನಿಂತ್ಕೊಂಡಿರುತ್ತೆ ಗಾಡಿ. ಸೊ ಅಲ್ಲೋದ್ರದ್ದು ಲೈಫ್ ಸ್ವಲ್ಪ ಹೋಗಿರುತ್ತೆ ಆಯಿಲ್ದು. ಅದರ ಜೊತೆಗೆ ನಾವು ಬೇರೆ ರನ್ನಿಂಗ್ ಎಲ್ಲ ಮಾಡಿರ್ತೀವಲ್ಲ, ಅದರ ಜೊತೆಗೆ ನಾವು ತುಂಬಾ ಉಜ್ಜಾಡ್ಬಿಟ್ಟಿದ್ದೀನಿ ಗಾಡಿ ಜೊತೆ. ಹೀಗಾಗಿ ಇರಲಿ ಬಿಡು 200 kilometers ಅಂತ ಹಂಗೆ ನಿನ್ನೆ ಗಾಡಿ ಕೊಟ್ಬಿಟ್ಟೆ. ಅಲ್ಲಿ ಮುಂದ್ಗಡೆ ಕಾಣಿಸ್ತಿದ್ದಲ್ಲ ಟೋನಿ ಅಂಡ್ ಗೈ ಹೇರ್ ಡ್ರೆಸ್ಸಿಂಗ್ ಅಂತ, ಸಲೂನಲ್ಲಿ ಚಿಕ್ಕ ಮಕ್ಕಳಿಗೆ ಹೇರ್ ಕಟ್ ಎಲ್ಲ ಮಾಡೋಕ್ಕೆ ಕಾರ್ ಇಟ್ಟಿದ್ದಾರೆ ನೋಡಿ. ಅಂದರೆ ಅವು ಅಳ್ತಾ ಇರ್ತಾವಲ್ಲ ಪಾಪಗಳು, ಹೇರ್ ಕಟ್ಟಿಂಗ್ ಎಲ್ಲ ಮಾಡಿಸ್ತಿರ್ಬೇಕಾದ್ರೆ, ಹೀಗಾಗಿ ಕಾರ್ ಇಟ್ಟಿದ್ದಾರೆ. ಅಲ್ಲಿ ಮೇಲ್ಗಡೆ ನೀವು ನೋಡುತ್ತಿರ್ಬೋದು ರೆಡ್ ಕಲರ್, ನೈಸ್ ಸ್ಟ್ರಾಟಜಿ. ಇವಾಗ ಒಳಗಡೆ ರೋಡಿಗೆ ಬಂದಿದ್ದೀವಿ, ಯಾಕಂದರೆ ಮೇನ್ ರೋಡ್ ಆದರೆ ಶೋರೂಮ್ ಹೋಗ್ಬೇಕಂತಂದರೆ ಫುಲ್ ಮುಂದ್ಗಡೆಯಿಂದ ತರಿಸ್ಕೊಂಡು ಬರಬೇಕಾಗುತ್ತೆ. ಹೀಗಾಗಿ ಒಳಗಡೆ ಇರೋ ರೋಡಿಗೆ ಬಂದಿದ್ದೀವಿ, ಇಲ್ಲಿಂದಾನೇ ಶೋರೂಮ್ಗೆ ಈಸಿ ಆಕ್ಸೆಸ್ ಆಗುತ್ತೆ ಹಿಂದ್ಗಡೆಯಿಂದ. ಇವಾಗ ಜಸ್ಟ್ ಶೋರೂಮ್ ಒಳಗಡೆ ಬಂದಿದ್ದೀವಿ. ಕಾಮೇಶ್ ಅಂತ ಒಬ್ರು ಇದಾರೆ, ಅವರೇ ನಮ್ಮ ಗಾಡಿನ ಹ್ಯಾಂಡಲ್ ಮಾಡಿದ್ದು. ಸೊ ಅವ್ರಿಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ, ಎಲ್ಲೋ ಟೆಸ್ಟ್ ಆಗಿ ಹೋಗಿದಾರಂತ. ನನ್ನ ಫ್ರೆಂಡ್ ರಿಷಿ ಬಂದಿದ್ದಾನೆ, ಆಮೇಲೆ ಸಮಿ ಬಂದಿದ್ದಾನೆ. ಹೀರೋ ಶೋರೂಮ್ದವರು ಕೂತ್ಕೊಳ್ಳೋಕ್ಕೂ ಒಂಥರ ಚೆನ್ನಾಗೇ ಮಾಡಿದ್ದಾರೆ. ಯಾರು ಟಿ ವಿ ಇದೆ ಬಟ್ ಟಿ ವಿ ಅಂತ ಹಾಕಲ್ಲ ಇವರು. ಹಾಂ ಹಾಂ, ಎ ಸಿ ಒಂದು ಆಫ್ ಇದೆ ಬಟ್ ಕೂಲರ್ ಆನ್ ಇಟ್ಟಿದ್ದಾರೆ. ಏನು ಫುಲ್ಲು ಕೂಲರ್ದು ಮಜಾ ತಗೊಂತಿದ್ದಾನೆ ಕೂತ್ಕೊಂಡು. ನಮ್ ತರ ಹೆಲ್ಮೆಟ್ ಆದ್ರೆ ಈ ತರ ಎಜ್ಜೆಸಿ ಸಾರ್ ಕೊಟ್ಕೊಂಡಿರ್ತೀವಿ ಹೆಲ್ಮೆಟ್ ನ, ಇದ್ರ ನಡೆಯಲ್ಲಂತೆ. ಸೊ ಈ ತರದ ಹೆಲ್ಮೆಟ್ಸ್ ಗಳಾದ್ರೆ ಓಕೆ, ಇದು ನಮ್ನ ಪ್ರೊಟೆಕ್ಟ್ ಮಾಡುತ್ತೆ. ಇದು ನನ್ನ ಹಳೆ ಇಂಡಿಕೇಟರ್, ಇದಕ್ಕೆ ಲಿಟಲ್ ಸ್ಕ್ರಾಚ್ ಇದ್ದಕ್ಕೆ ಹೊಸದು ಹಾಕಕ್ಕೆ ಹೇಳಿದ್ದಾರೆ. ಬಟ್ ಹೊಸದು ಹಾಕಬೇಕಾದ್ರೆ ಇಲ್ಲಿ ನೋಡಿ ಹೆಂಗೆ ಹಾಕಿದ್ದಾರೆ, ಇದನ್ನು ಏನೋ ಪೇಂಟ್ ಆಗಿಬಿಟ್ಟಿದೆ ಇದರದು. ಆಮೇಲೆ ಇದು ಕ್ಲಿಯರ್ ಆಗೋ ಇಲ್ಲ ಇಂಡಿಕೇಟರ್. ಓಕೆ, ಇವಾಗ ಜಸ್ಟ್ ಗಾಡಿ ಡೆಲಿವರಿ ತೊಗೊಂಡೆ ಸರ್ವಿಸ್ ಸೆಂಟ್ರಿಂದ. ಸರ್ವಿಸಿಂಗ್ ಏನೋ ಮಾಡಿದ್ದಾರೆ, ಬಟ್ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಸರ್ವಿಸಿಂಗ್ ಬಗ್ಗೆ. ಯಾಕಂತಂದರೆ ವರ್ಕ್ ನೀಟಿಲ್ಲ ಇವ್ರದ್ದು, ಗಾಡಿ ವಾಶ್ ಮಾಡಿದ್ದಾರೆ ನೀಟಾಗಿ ವಾಶ್ ಮಾಡಿಲ್ಲ. ಅದರ ಜೊತೆಗೆ ಆಮೇಲೆ ಇದನ್ನು ಹ್ಯಾಂಡಲ್ ಹಾಕಕ್ಕೆ ಕೇಳಿದ್ದೆ, ಸ್ವಲ್ಪ ಲೈಟಾಗಿ ಹ್ಯಾಂಡಲ್ಗೆ ಸ್ಕ್ರಾಚ್ ಇದೆ. ಸೊ ಹ್ಯಾಂಡಲ್ನ ಈ ಥರ ಹಾಕಿದ್ದಾರೆ, ಬಟ್ ಇವಾಗ ಹ್ಯಾಂಡಲ್ ಚೆನ್ನಾಗಿದೆ, ಓಕೆ ಇದೆ ಗಾಡಿ. ಆಮೇಲೆ ಇವ್ರದ್ದು ಲೇಬರ್ ಕಾಸ್ಟ್ ಬಂದುಬಿಟ್ಟು ತುಂಬ ಆಯಿತು, ಬರೀ ಹ್ಯಾಂಡಲ್ ಹಾಕೋಕ್ಕೇ ₹750 ಚಾರ್ಜ್ ಮಾಡಿದ್ದಾರೆ ಲೇಬರ್, ಅದು ಹೀರೋನಲ್ಲಿ. ಇನ್ನೂ ಹೀರೋ ಬಿಟ್ಟು ಬೇರೆ ಯಾವುದಾದ್ರೂ ಶೋರೂಮ್ ಆಗಿದ್ರೆ ಓಕೆ, ಬಟ್ ಹೀರೋಗೆ ₹750 ಫಾರ್ ದ ಹ್ಯಾಂಡಲ್ ಚೇಂಜ್ ಅಂದರೆ ತುಂಬ ವಿಚಿತ್ರ. ಇದು ಹ್ಯಾಂಡಲ್ ರೇಟೇ ₹450 ಇದೆ, ಇದು ಹ್ಯಾಂಡಲ್ ಏನಿದೆಯಲ್ಲ, ಸೊ ಹ್ಯಾಂಡಲ್ ರೇಟೇ ₹450 ಇದೆ. ಚೈನ್ ಸ್ಪ್ರೇ ಮಾಡಿದರೆ ಗಾಡಿಗೆ, ಚೈನ್ ಸ್ಪ್ರೇ ಫುಲ್ಲು ಸ್ವಿಂಗ್ ಆರ್ಮ್ಗೆಲ್ಲ ಆಗಿಬಿಟ್ಟಿದೆ, ಅಷ್ಟೊಂದು ಸ್ಪ್ರೇ ಮಾಡಿದ್ದಾರೆ. ಸೊ ಈ ಥರ ಮಾಡಬಾರ್ದು, ದಟ್ಸ್ ಫೈನ್, ಫಸ್ಟ್ ಸರ್ವಿಸ್ ಅಲ್ಲ. ನೆಕ್ಸ್ಟ್ ಟೈಮು ಒಳ್ಳೆ ಕಡೆ ರಿವ್ಯೂಸ್ ಇದ್ದಿದ್ದು ನೋಡ್ಕೊಡಿ ಬಿಡೋಣ. ಸೊ ಗಾಡಿದು ಇವಾಗ ಏನೇನು ಚೇಂಜ್ ಆಗಿದೆ ಅಂತಂತಂದರೆ, ವಿಂಡ್ಶೀಲ್ಡ್ ಚೇಂಜ್ ಮಾಡಿದ್ದಾರೆ, ಹ್ಯಾಂಡಲ್ ಬಾರ್ ಚೇಂಜ್ ಮಾಡಿದ್ದಾರೆ. ಅದನ್ನು ಬಿಟ್ಟರೆ ಇದನ್ನೆಲ್ಲ ಮುಂಚೆ ತೊಗೊಂಡಿದ್ದೆ ನಾನೇ, ನಕಲ್ ಗಾರ್ಡ್ ಮತ್ತು ಕ್ಲಚ್ ಲೆವರು, ಯಾಕಂದರೆ ಲಾಸ್ಟ್ ಟೈಮ್ ಕ್ರ್ಯಾಶ್ ಆಗಿತ್ತಲ್ಲ ನಂದು. ಸೊ ಕ್ರ್ಯಾಶ್ ಆದಾಗ ಬೆಂಡ್ ಆಗಿತ್ತು ಅದೆಲ್ಲ, ಇವಾಗ ಇದನ್ನೆಲ್ಲ ಚೇಂಜ್ ಮಾಡಿದ್ದಾರೆ. ಬಟ್ ಮಿರರ್ ಒಂದು ಸಿಕ್ಕಿಲ್ಲ, ಮಿರರ್ ಒಬ್ಬರ ಕಡೆ ಅವೈಲೇಬಲ್ ಇದೆ ಹೀರೋ ಶೋರೂಮಲ್ಲಿ, ಬಟ್ ಅದು ಬಂದುಬಿಟ್ಟು ಕನಕ್ಪುರ ರೋಡಲ್ಲಿದೆ ಶೋರೂಮ್. ಕನಕ್ಪುರ ರೋಡಲ್ಲಿ ಹೋಗ್ಬೇಕಂತಂದರೆ ನಮ್ಮ ಮನೆಯಿಂದ ಒಂದು 20 kilometers ಆಗುತ್ತೆ, ಹೀಗಾಗಿ ಆ ಕಡೆ ಯಾವಾಗಾದರೂ ಹೋದಾಗ ತೊಗೋಬೇಕು. ಇವ್ರ ಹತ್ರ ಬರೋದು ಅಷ್ಟೇ, ಅವ್ರ ಹತ್ರ ಹೋಗೋದು ಅಷ್ಟೇ ಆಗುತ್ತೆ ನನಗೆ, ಯಾಕಂದರೆ ಅದಾದ ಫ್ರೀ ಆಗುತ್ತೆ ನನಗೆ, ಟ್ರಾಫಿಕ್ ಸಿಗಲ್ಲ. ಇಲ್ಲಿ ಬರಬೇಕಂದ್ರೆ ತುಂಬ ಟ್ರಾಫಿಕ್ ಸಿಗುತ್ತೆ ನನಗೆ. ಅದು ಬಿಟ್ಟರೆ ಇಂಡಿಕೇಟರ್ ಹಾಕಕ್ಕೆ ಹೇಳಿದ್ದೀನಿ, ಇಂಡಿಕೇಟರ್ ಸ್ಕ್ರಾಚ್ ಬಿದ್ದಿತ್ತಲ್ಲ, ಸೊ ಲೆಫ್ಟ್ ಸೈಡ್ದು. ಸೊ ಅವರು ಹೊಸ ಇಂಡಿಕೇಟರ್ ಹಾಕಿದ್ದಾರೆ, ಹೊಸ ಇಂಡಿಕೇಟರ್ಗೂ ಸ್ಕ್ರಾಚಸ್ ಇದೆ ಹಿಂದ್ಗಡೆ.
ಸೊ ಮತ್ತೆ ಬೇಡ ತೆಗೆದುಡಿ ಅಂತ ಹೇಳಿಬಿಟ್ಟು ಹೊಸ ಇಂಡಿಕೇಟರ್ನ ತೆಗ್ದು ಮತ್ತೆ ಹಳೆ ಇಂಡಿಕೇಟರ್ನ ಹಾಕ್ಕೊಟ್ಟಿದ್ದಾರೆ. ಇವಾಗ ಮತ್ತೆ ಎಲ್ಲಾದರೂ ಹಾಕ್ಸ್ಕೊತೀನಿ ಇಂಡಿಕೇಟರ್ನ. ಯಾರ ಹತ್ರನಾದ್ರೂ ಅವೈಲೇಬಿಲಿಟಿ ಇತ್ತು ಅಂತಂದರೆ ಬೇರೆ ಹೀರೋ ಶೋರೂಮಲ್ಲಿ ಅದನ್ನು ತೆಗ್ಸಿ ಹೊರಗಡೆ ಹಾಕಿಸ್ತೀನಿ. ಕೋನ್ ಸೆಟ್ಟು ಸ್ವಲ್ಪ ಲ್ಯಾಗ್ ಇದೆ, ಟಕ್ 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 ಅಂತ ಸೌಂಡ್ ಬರ್ತಾ ಇದೆ, ಸ್ವಲ್ಪ ತುಂಬಾನಿಲ್ಲ ಸ್ವಲ್ಪ ಲ್ಯಾಗ್ ಇದೆ, ಅದನ್ನು ಕರೆಕ್ಟಾಗಿ ಮಾಡಿಲ್ಲ. ಯಾಕಂದರೆ ಗಾಡಿಗಳು ಹೆಂಗೆ ಬರುತ್ತೋ ಗೊತ್ತಾ, ಇವ್ರ ಕಡೆ ನೂರು ನೂರು ಗಾಡಿಗಳು ಬರುತ್ತೆ, ಎಲ್ಲ ಗಾಡಿದು ಒಂದೇ ದಿನ ಸರ್ವಿಸಿಂಗ್ ಮಾಡಬೇಕಲ್ಲ, ಹೀಗಾಗಿ ಬೇಗ 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 ಮಾಡಿ ಮುಗಿಸ್ಬಿಡ್ತಾರೆ. ಸೊ ಯಾರಿಗೇ ಆಗಲಿ, ನನಗಂತ ಆಗಲಿ ಇನ್ನೊಬ್ರಿಗಾಗಲಿ ಯಾರಿಗೇ ಆಗಲಿ, ಗಾಡಿ ಅನ್ನೋದೊಂದು ಲವ್. ಸೊ ಗಾಡಿಗಳನ್ನು ಅರ್ಥ ಮಾಡ್ಕೋಬೇಕು. ಅವರು ಒಬ್ಬರ ಮನುಷ್ಯ ಗಾಡಿ ಅವ್ರ ಹತ್ರ ಬಿಟ್ಟಿರ್ತಾನೆ ಅಂತಂತಂದರೆ ಅದನ್ನ ಅವ್ರು ಅರ್ಥ ಮಾಡ್ಕೋಬೇಕು. ಓಕೆ ಅಪ್ಪ ಈ ಗಾಡಿನ ಚೆನ್ನಾಗಿ ಅದು ಹೆಂಗಿತ್ತು ಹಂಗೆ ನೀಟಾಗಿ ರೆಡಿ ಮಾಡಿಕೊಡ್ಬೇಕು ಅಂತ, ಬಟ್ ಅದು ಅರ್ಥನೇ ಆಗಲ್ಲ ಜನರಿಗೆ. ನೀವೇನೋ ಒಂದು ವರ್ಕ್ ಮಾಡ್ತಿದ್ದೀರಾ ಅಂತಂತಂದರೆ ನಿಮಗದು ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಓಕೆ ನಾನು ಈ ಗಾಡಿಗೆ ಕರೆಕ್ಟಾಗಿ ಮಾಡಿಕೊಟ್ಟಿದ್ದೀನಿ, ನಾನು ಈ ವರ್ಕ್ ಚೆನ್ನಾಗಿ ನೀಟಾಗಿ ಮಾಡಿದ್ದೀನಿ, ಸೊ ಅದು ಇನ್ನೊಬ್ಬರಿಗೂ ಬೆನಿಫಿಷಿಯಲ್ ಇರುತ್ತೆ ತುಂಬ. ಸೊ ಇವಾಗ ಮನೆ ಹತ್ರ ಬಂದಿದ್ದೀವಿ ನಾನು ಮತ್ತು ನನ್ನ ಫ್ರೆಂಡ್ ಸಮಿ. ಸೊ ಅವನು ರೀಲ್ಸ್ಗಂತ ವೀಡಿಯೋ ತೊಗೊತಿದ್ದಾನೆ, ಸೊ ಅವನಿಗೆ ಪ್ರಾಪರಾಗಿ ವೀಡಿಯೋಸ್ ಎಲ್ಲ ಮಾಡಕ್ಕೆ ಬರುತ್ತೆ, ಹೀಗಾಗಿ ಗಾಡಿದು ವೀಡಿಯೋಸ್ ಮಾಡ್ಕೊತಿದ್ದಾನೆ. ಏನ ಕಂಟೆ ಹೋಗಲಿ ಒಳಗೆ ಇರ್ಲೇಳ, ಮುಖ ಚಂದ ಕಾಣತ್ತಿತ್ತು, ಇರ್ಲೇಳ ಹಾಕ್ತೇನೆ ನಡೀತೇನೋ ಹಂಗಿಲ್ಲ. ಸೊ ನಮ್ಮ ಬೇಬಿ ಇವಾಗ ಈ ಥರ ಕಾಣಿಸ್ತಾ ಇದೆ. ಸೊ ಇದು ಹಾಳಾಗಿತ್ತಲ್ಲ, ಇದನ್ನೊಂದು ಹೊಸದು ಹಾಕ್ಸಿದ್ದೀನಿ. ಆಮೇಲೆ ಮಿರರ್ ಇನ್ನೂ ಹಾಕಿಸ್ಬೇಕು, ಮಿರರ್ ಇನ್ನೂ ಸ್ಕ್ರ್ಯಾಚಸ್ ಇದೆ ನೋಡಿ. ಸೊ ಮಿರರ್ ಹಾಕಿಸ್ಬೇಕು, ಅದ್ರ ಜೊತೆಗೆ ವಿಂಡ್ಶೀಲ್ಡ್ ಒಂದು ಹೊಸದು ಹಾಕ್ಸಿದ್ದೀನಿ. ಅದು ಬಿಟ್ಟರೆ ಇನ್ನೇನಿಲ್ಲ, ಗಾಡಿ ನೀಟಾಗಿ ಇದೆ. ಬಟ್ ಒಂದು ಡಿಸಪಾಯಿಂಟ್ಮೆಂಟ್ ಏನಂತಂದರೆ ನೋಡಿ ಯಾವ ಥರ ಗಾಡಿನ ವಾಶ್ ಮಾಡಿದ್ದಾರೆ ಅಂತ. ವಾಶ್ ಮಾಡೋದಿದ್ರೆ ನೀಟಾಗಿ ಮಾಡಬೇಕು, ಈ ಥರ ಎಲ್ಲ ಮಾಡೋಕೆ ಹೋಗ್ಬಾರ್ದು. ಅದ್ರ ಜೊತೆಗೆ ಮುಂದೇನು ಹಂಗೆ ಇದೆ, ಆಮೇಲೆ ಎಲ್ಲ ಪಾಲಿಶ್ ಹಾಕಿದ್ದಾರೆ. ಒಂದ್ಸರಿ ತೋರಿಸ್ತೀನಿ ನಿಮಗೆ, ಇಲ್ಲಿ ನೋಡಿ ಚೈನ್ಸ್ ಫರ್ ಯಾವ ಥರ ಮಾಡಿದ್ದಾರೆ ಅಂತಂತಂದರೆ ಫುಲ್ ಕೆಳಗಡೆ ಎಲ್ಲ ಸುರಿತಾ ಇದೆ, ಅದು ಸ್ವಿಂಗರ್ ಮೇಲೆ ಹಾಕ್ಬಿಟ್ಟಿದೆ, ಅಷ್ಟೊಂದು ಚೈನ್ಸ್ ಫ್ರೀ ಮಾಡಿದ್ದಾರೆ ಗಾಡಿಗೆ. ನೋಡಿ ಕೆಳಗಡೆ ಎಲ್ಲ ಬಂದಿದೆ ಅದು, ಈ ಥರ ಬೇಜಾರಾಗ್ಬಿಡುತ್ತೆ ಈ ಥರಲ್ಲ ನೋಡಿದ್ರೆ. ಯಾಕಂದರೆ ನಾನು ತುಂಬ ನೀಟಾಗಿ ಇಟ್ಕೊತೀನಿ ಗಾಡಿನ, ಈ ಥರಲ್ಲೆಲ್ಲ ಮಾಡಿಸಲ್ಲ ನಾನು. ಬಟ್ ಶೋರೂಮ್ ಅವರು ಈ ಥರ ಮಾಡಿದ್ದಾರೆ ಅಂತಂತಂದರೆ ಏನು ಮಾಡೋಕ್ಕಾಗಲ್ಲ. ಇವಾಗ ಹಿಂದ್ಗಡೆದಿದ್ದನ್ನು ಮಡ್ಗಾಡಿದೆಯಲ್ಲ, ಇದನ್ನು ಎಲಿಮಿನೇಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಇದು ಸಾರಿ ಗಾರ್ಡ್ ಒಂದು, ಯಾಕಂದರೆ ನಾರ್ಮಲ್ ಆಗಿ ಗಾಡಿ ಮೇಲೆ ಕುತ್ಕೊಳಕ್ಕಾಗಲ್ಲ, ಇನ್ನು ಸಾರಿ ಹಾಕೊಂಡು ಯಾರು ಕುತ್ಕೊಳ್ಳೋದಿಲ್ಲ. ಹೆಂಗೈತೆ ಎಕ್ಸ್ಪೀರಿಯನ್ಸ್ ಹಿಂದ್ಗಡೆ ಕುಂತಿದ್ದು? ಪಾಕೆಟ್ ಎಕ್ಸ್ಪ್ಲೋರ್ ಆಗಿದೆ. ಎದಕ್ಕೆ ಎದಕ್ಕೆ ಹೈಟ್ ಐತಿ, ಒಂದು ಸ್ಟೆಪ್ ಮ್ಯಾಗಿದ್ದಂಗೆ ಕಂಟಿನ್ಯೂ ಮಾಡಿಸ್ಬೇಕು ಅದಕ್ಕೆ. ಇವಾಗ ಇಲ್ಲಿ ಸೂರ್ಯ ಗ್ಯಾರೇಜ್ ಅಂತ ಬಂದಿದ್ದೀವಿ, ನಮ್ಮ ಮನೆ ಹತ್ರನೇ ಇದೆ. ಸೊ ಹಿಂದ್ಗಡೆ ಮಡ್ಗಾರ್ಡ್ನ ಎಲಿಮಿನೇಟ್ ಮಾಡ್ಸೋಕ್ಕೆ, ಸೊ ತುಂಬ ಕಾಂಪ್ಲಿಕೇಟೆಡ್ ಇದೆ ಇದನ್ನು ತೆಗಿಯೋದು. ಹೀರೋ ಶೋರೂಮಲ್ಲೇ ತೆಗಿಸ್ಬೇಕು ಅಂತ ಅಂದ್ಕೊಂಡ್ವಿ, ಬಟ್ ಅವ್ರು ತೆಗಿಲ್ಲ ಅಂತ ಹೇಳಿದ್ರು, ಹೀಗಾಗಿ ನಮ್ಮ ಮನೆ ಹತ್ರನೇ ಇರೋ ಗ್ಯಾರೇಜಿಗೆ ಬಂದಿದ್ದೀವಿ ಇದನ್ನು ತೆಗ್ಸೋಕ್ಕೆ. ಇವಾಗ ಮಡ್ಗಾರ್ಡ್ ಎಲಿಮಿನೇಟ್ ಆಗಿದೆ, ಅದ್ರ ಜೊತೆಗೆ ಸಾರಿ ಗಾರ್ಡನ್ನು ತೆಗಿಸ್ಬೇಕು, ಇದಂತೂ ಯೂಸೇ ಇಲ್ಲ. ಇವಾಗ ತೆಗೆಸ್ಕೊಂಡು ಬಂದೆ ರೇರ್ ಮಡ್ಗಾರ್ಡು, ಇವಾಗ ಸೂಪರಾಗಿ ಕಾಣಿಸ್ತಿದೆ ಗಾಡಿ. ಈ ಥರ ಇರಬೇಕು ಆಫ್ ರೋಡಿಂಗ್ ಗಾಡಿ ಅಂತಂತಂದರೆ, ಅದು ತುಂಬ ದೊಡ್ಡದಾಗಿ ಬಿಟ್ಟಿತ್ತು ಗಾಡಿಗೆ, ಹೀಗಾಗಿ ತೆಗೆಸ್ಬಿಟ್ಟೆ. ಇವಾಗ ಸೂಪರಾಗಿ ಕಾಣಿಸ್ತಿದೆ ಗಾಡಿ, ಸಾರಿ ಗಾಡು ತೆಗ್ಸಿದ್ದೀನಿ. ಸೊ ಫುಲ್ಲು ಚೈನ್ಸ್ ಪಾಕೆಟ್ ಎದ್ದು ಕಾಣಿಸ್ತಾ ಇದೆ ಹಿಂದ್ಗಡೆ, ಇಟ್ಸ್ ಲುಕಿಂಗ್ ಬ್ಯೂಟಿಫುಲ್ ನೌ. We'll be right back.